ನಿರ್ಮಾಪಕರ ಧರಣಿ ಬೆನ್ನಲ್ಲೇ ಪೊಲೀಸರಿಗೆ ದೂರು ನೀಡಿದ ಕಿಚ್ಚಾ ಫ್ಯಾನ್ಸ್ ಹೌದು ಸ್ನೇಹಿತರೆ ಒಂದು ಪ್ರೆಸ್ ಮೀಟ್ ನಿಂದ ಶುರುವಾಗಿದ್ದ ಕಿಚ್ಚ ಸುದೀಪ್ ಹಾಗೂ ನಿರ್ಮಾಪಕ ಎಂ ಎನ್ ಕುಮಾರ್ ಜಟಾಪಟಿ ಇನ್ನೂ ನಿಂತಿಲ್ಲ ದಿನದಿಂದ ದಿನಕ್ಕೆ ಇದು ಬೆಳೆಯುತ್ತಲೇ ಹೋಗ್ತಾ ಇದೆ ಇಬ್ಬರು ನಾನಾ ಅಂತ ಪೈಪೋಟಿ ಎಳೆದಿದ್ದಾರೆ ಅಂತ ಹೇಳಬಹುದು ಇನ್ನು ನಿರ್ಮಾಪಕ ಕುಮಾರ್ ಮಾಡಿರುವ ಆರೋಪದ ಬೆನ್ನಲ್ಲೇ ಕಿಚ್ಚ ಸುದೀಪ್ ನ್ಯಾಯಾಲಯದ ಮೊರೆ ಹೋಗಿದ್ರು ಅಲ್ಲಿಯೇ ಈ ಸಮಸ್ಯೆಗೆ ಇತ್ಯರ್ಥ ಮಾಡಿಕೊಳ್ಳುವುದಾಗಿ ಫಿಲಂ ಚೇಂಬರ್ ಗೆ ಪತ್ರ ಬರೆದಿದ್ದಾರೆ ಈ ಬಳಿಕ ನಿರ್ಮಾಪಕರು ರೊಚ್ಚಿಗೆದ್ದಿದ್ದಾರೆ ಕಿಚ್ಚ ಸುದೀಪ್ ವಿರುದ್ಧ ಸಮರಕ್ಕೆ ನಿಂತಿದ್ದಾರೆ ಸುದೀಪ್ ಅವರು ನ್ಯಾಯಾಲಯದ ಮೊರೆ ಹೋಗಿದ್ದು ತಪ್ಪು ಎನ್ನುವುದೇ ಇವರ ವಾದ ಚಿತ್ರರಂಗದಲ್ಲಿ ಫಿಲಂ ಚೇಂಬರ್ ಅನ್ನೋ ಅಧಿಕೃತ ವೇದಿಕೆ ಇರುವಾಗ ನ್ಯಾಯಾಲಯದ ಮೊರೆ ಹೋಗಿದ್ದು ನಿರ್ಮಾಪಕರ ನಿದ್ದೆಗೆಡಿಸಿದೆ ಈ ಸಂಬಂಧ ನಿರ್ಮಾಪಕರು ಫಿಲಂ ಚೇಂಬರ್ ಮುಂದೆ ಧರಣಿ ಕೂತಿದ್ದಾರೆ ಇನ್ನೊಂದು ಕಡೆ ಕೆಚ್ಚ ಸುದೀಪ್ ಅಭಿಮಾನಿಗಳು ನಿರ್ ನಿರ್ಮಾಪಕರ ಎಂಎನ್ ಕುಮಾರ್ ಆಗಿರುವಂತಹ ಅವರ ಮೇಲೆ ಅಂಡ್ ಎನ್ಎಂ ಸುರೇಶ್ ಆಗಿರುವಂತಹ ನಿರ್ಮಾಪಕರ ಮೇಲೆ ದೂರನ್ನ ದಾಖಲಿಸಿದ್ದಾರೆ ತಿಪಟೂರಿನಲ್ಲಿರುವ ಕಿಚ್ಚ ಸುದೀಪ್ ಅಭಿಮಾನಿಗಳು ನಿರ್ಮಾಪಕರಾದ ಎಂ ಎನ್ ಕುಮಾರ್ ಹಾಗೂ ಎನ್ ಎಂ ಸುರೇಶ್ ವಿರುದ್ಧ ದೂರನ್ನ ದಾಖಲಿಸಿದ್ದು ಸುರೇ ಪೊಲೀಸ್ ಠಾಣೆಗೆ ತೆರಳಿ ಈ ಇಬ್ಬರು ನಿರ್ಮಾಪಕರ ವಿರುದ್ಧ ದೂರು ನೀಡಿದ್ದಾರೆ ಈ ದೂರಿನಲ್ಲಿ ನಿರ್ಮಾಪಕರು ಎಂದು ಹೇಳಿಕೊಳ್ಳುತ್ತಿರುವವರು ಕಿಚ್ಚ ಸುದೀಪ್ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಅವರ ಇಮ್ಯಾಜ್ಗೆ ಚ್ಯುತಿ ತರುವ ಪ್ರಯತ್ನ ಮಾಡ್ತಿದ್ದಾರೆ ಸುದೀಪ್ ಅವರ ಪರೋಪಕಾರಿ ಚಟುವಟಿಕೆಗಳಿಗೆ ಧಕ್ಕೆ ಉಂಟು ಮಾಡಲು ಇಂತಹ ಆರೋಪ ಮಾಡಿಸಿದ್ದಾರೆ ಇವರು ಕಾನೂನು ಪ್ರಕಾರ ಶಿಕ್ಷೆಗೆ ಅರ್ಹರು ಎಂದು ದೂರಿನಲ್ಲಿ ತಿಳಿಸಿದ್ದಾರೆ ಹಾಗೆ ಚಾಮರಾಜನಗರದ ಕಿಚ್ಚ ಸುದೀಪ್ ಅಭಿಮಾನಿಗಳು ಕೂಡ ಪ್ರತ್ಯಕ್ಷವಾಗಿ ದೂರನ ದಾಖಲು ಮಾಡಿದ್ದಾರೆ ಚಾಮರಾಜನಗರ ಆಲ್ ಇಂಡಿಯಾ ಬಾದ್ಶಾ ಕಿಚ್ಚ ಸುದೀಪ್ ಫ್ಯಾನ್ಸ್ ಅಸೋಸಿಯೇಷನ್ ಸದ್ಯ ಸದಸ್ಯರು ದೂರನ ದಾಖಲಿಸಿದ್ದಾರೆ ಏನೋ ಇವರು ಕೂಡ ಕಿಚ್ಚ ಸುದೀಪ್ ಹಾಗೂ ಅವರ ಇಮ್ಯಾಜನ್ನ ಡ್ಯಾಮೇಜ್ ಮಾಡಲಿಕ್ಕೇನೆ ಈ ರೀತಿಯಾಗಿ ಆರೋಪಗಳನ್ನು ಮಾಡ್ತಿದ್ದಾರೆ ಅಂತ ಕಡ ಖಂಡಿತವಾಗಿ ಆ ದೂರಿನಲ್ಲಿ ತಿಳಿಸಿದ್ದಾರೆ ಇನ್ನು ಸುದೀಪ್ ಅಭಿಮಾನಿಗಳು ಅವರ ಅಕ್ರಮ ಚಟುವಟಿಕೆಗಳಿಗೆ ಬೆಂಬಲ ನೀಡುತ್ತಿದ್ದಾರೆಂದು ಆರೋಪಿಸಿದ್ದಾರೆ ಅಲ್ಲದೆ ಫೇಸ್ಬುಕ್ ವಾಟ್ಸಪ್ ಹಾಗೂ ಯೂಟ್ಯೂಬ್ಗಳಲ್ಲಿ ಪ್ರಚಾರ ಮಾಡ್ತಿದ್ದಾರೆಂದು ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಅಭಿಮಾನಿಗಳು ತಿಳಿಸಿದ್ದಾರೆ ಒಟ್ನಲ್ಲಿ ಈ ವಿವಾದ ವಾದ ಎಲ್ಲ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದೇ ಈಗ ನಾವು ಕಾದು ನೋಡಬೇಕಿದೆ ಇದಕ್ಕೆಲ್ಲ ಪೊಲೀಸ್ ಸ್ಟಾಪ್ ಬೀಳೋದು ಯಾವಾಗ